ಬಂದು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ, ತಿಂದು ನೋಡಿ. ಡೈಲಿ ಯಾರು ಡೈಲಿ ಹೊರಗಡೆ ಯಾರು ತಿಂತೀರೋ ಅವ್ರಿಗೆ ಇದು ಬೆಸ್ಟ್ ಇದೆ. ರೀಸನೇಬಲ್ ಪ್ರೈಸಿಗೆ ಒಳ್ಳೆ ಫುಡ್ ಸಿಗುತ್ತೆ, ಬಟ್ ಟ್ರೈ ಮಾಡಿ ಅಂತ ಹೇಳಿ. ಇಡ್ಲಿ, ವಡ, ದೋಸಾ, ಚಿತ್ರಾನ್ನ, ಮಂಡಕ್ಕಿ, ಪೂರಿ ಎಲ್ಲ ಐಟಮ್ ಸಿಗುತ್ತೆ. ಬೋಂಡಾ, ಮಜ್ಜಿಗೆ, ಮೇನ್ಲಿ ಆಂಧ್ರ ಸ್ಟೈಲ್ ಅಲ್ಲಿ ಮಾಡುವಂತದ್ದಲ್ವ? ಓಕೆ ಸರ್, ನೋಡಿ, ನಾನು ಮಹಾರಾಷ್ಟ್ರ ಅಲ್ಲಿ ಪುಣೆಯಲ್ಲಿ 96 ಅಲ್ಲಿ ಹೋಗಿದ್ದು. ನಾನು ಹೋಟೆಲ್ ಅಲ್ಲಿ ಕೆಲಸ ಮಾಡಿದ್ದೆ. ಓಕೆ, 2010 ಇಲ್ಲಿ ಬೆಂಗಳೂರು ಬಂದಿದ್ದೆ. ಓಕೆ, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ BKM.8 ಫಸ್ಟ್ ಸ್ಟೇಜ್ನಲ್ಲಿರೋ ಒಂದು ಆಂಧ್ರ ಸ್ಟೈಲ್ ಹಿಡನ್ ಜಮ್ ಬ್ರೇಕ್ಫಾಸ್ಟ್ ಪಾಯಿಂಟ್ ನಿಮಗೆ ಅಂತ ಪ್ರೆಸೆಂಟ್ ಮಾಡ್ತೇನೆ. ಯಾವುದಪ್ಪ ಅದು ಅಂದರೆ, ಲಕ್ಷ್ಮೀ ಬಾಲಾಜಿ ಟಿಫನ್ ಸೆಂಟರ್ ಅಂತ. ಪ್ರತಿದಿನ ಸಖತ್ ಕ್ರೌಡ್ ಇರುತ್ತೆ. ಇವ್ರ ಹತ್ರ ಸಿಗೋ ಐಟಮ್ಸ್ ಇಡ್ಲಿ, ವಡ, ಬೋಂಡಾ ಮತ್ತು ದೋಸಾ ಐಟಮ್. ದೋಸಾ ಐಟಮ್ಸ್ ಅಂತೂ ಒಂದು 7-8 ಥರ ದೋಸಾ ಐಟಮ್ಸ್ ಸಿಗುತ್ತೆ. ಪೆಸರಟ್ಟು ದೋಸೆ, ಆನಿಯನ್ ದೋಸೆ, ಪ್ಲೇನ್ ದೋಸೆ, ವೆರೈಟಿ ದೋಸೆ, ಸೊ ಹೀಗೆ ತುಂಬ ಥರದ ದೋಸೆ ಸಿಗುತ್ತೆ. ಇದೆಲ್ಲದಕ್ಕೂ ಸಾಂಬಾರ್ ಮತ್ತು ಎರಡು ರೀತಿಯ ಚಟ್ನಿ ಕೂಡ ಕೊಡ್ತಾರೆ, ಜೊತೆಗೆ ಖಾರ ಚಟ್ನಿ ಕೂಡ ಇರುತ್ತೆ. ಮತ್ತು ಶೋ ಸ್ಟಾಪರ್ ಅಂದರೆ ಚಟ್ನಿ ಪುಡಿಗಳು, ಪ್ರತಿಯೊಂದು ಕೂಡ ಒಂದಕ್ಕಿಂತ ಒಂದು ಕ್ರೇಜಿಯಾಗಿರುತ್ತೆ. ಇವರ ಕಿಚನ್ ಮತ್ತು ಇವ್ರಿಗಿರೋ ಒಂದು ಕ್ರೌಡ್ ಹೇಗಿದೆ ಅಂತ ನೋಡೋಣ ಬನ್ನಿ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಅಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡಿದಿರಾ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಸಿಂಗರೇಕೋ ಪ್ಲೇನ್ ಇದೆ.
ಮಸಾಲ ಮೂರು ಸಿಂಗಲಕ್ಕೆ ಮಸಾಲ ಸಿಂಗಲಕ್ಕ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ತಿರುಪಾಲ್ ಓಕೆ ಸೊ ಯಾವಾಗ ಶುರು ಮಾಡಿದ್ದು ಸರ್ ಈ ಹೋಟೆಲ್ 5 ವರ್ಷ ಆಯಿತು 5 ವರ್ಷ ಆಯಿತು ಏನೇನು ಸಿಗುತ್ತೆ ಸರ್ ನಿಮ್ಮ ಹೋಟ್ಲಲ್ಲಿ ಇಡ್ಲಿ ವಡ ದೋಸೆ ಚಿತ್ರಾನ್ನ ಮಂಡಕ್ಕಿ ಪೂರಿ ಓಕೆ ಎಲ್ಲ ಐಟಮ್ ಸಿಗುತ್ತೆ ಬೋಂಡಾ ಮಜ್ಜಿಗೆ ಮೇನ್ಲಿ ಆಂಧ್ರ ಸ್ಟೈಲಲ್ಲಿ ಮಾಡೋದಂಥದ್ದಲ್ವಾ ಸ್ಟೈಲ್ ಆಂಧ್ರ ಸ್ಟೈಲ್ ಓಕೆ ಸೊ ದೋಸೆಯಲ್ಲಿ ಯಾವ್ಯಾವ ಟೈಪ್ ಇದೆ ಸರ್ ದೋಸೆ ಮಸಾಲೆ ದೋಸೆ ಇದೆ ಎಗ್ ದೋಸೆ ಖಾರ ದೋಸೆ ಪುಡಿ ದೋಸೆ ಘೀ ದೋಸೆ ಈರುಳ್ಳಿ ದೋಸೆ ಓಕೆ ಸಟ್ ದೋಸೆ ಓಕೆ ಎಲ್ಲ ವೆರೈಟಿ ಇದೆ ಮೂರು ತಿಂಗಳಿಗೆ ಮಸಾಲ ಮಾಲೆ ಎದ್ದಷ್ಟು ಮೂರು ನಾರ್ಮಲ್ ಆಗಿ ರೇಟ್ ಸ್ಟಾರ್ಟ್ ಆಗೋದು ರೇಂಜ್ ಏನಿದೆ ಸರ್ ಸ್ಟಾರ್ಟಿಂಗ್ ರೇಟ್ ಅದು ಫಸ್ಟ್ ಮೂಸ ಅವಾಗ 30 ರೂಪಾಯಿ ಇವಾಗ 5 ರೂಪಾಯಿ ಜಾಸ್ತಿ ಮಾಡಿದ್ದೀರಾ ಓಕೆ ರೇಟ್ ಇಲ್ಲ ಹೇಳ್ತೀನಿ ಸರ್ 4-5 ಐಟಮ್ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿ ಇದೆ ಓಕೆ ಓಕೆ ಜನ ಜಾಸ್ತಿ ಮಾಡ್ತಾರೆ ಅನ್ಲಿಮಿಟೆಡ್ ಕೊಡ್ತೀನಿ ಚಟ್ನಿ ಸಾಂಬ್ ಎಲ್ಲ ಅನ್ಲಿಮಿಟೆಡ್ ಓಕೆ ತಿನ್ಕೊಂಡು ಹೋಗ್ತಾರೆ ಓಕೆ ಓಕೆ ಹೋಟೆಲ್ ಮಾಡಬೇಕು ಅಂತ ಹೇಗೆ ಐಡಿಯಾ ಬಂತು ಸರ್ ಸರ್ ನೋಡಿ ನಾನು ಮಹಾರಾಷ್ಟ್ರದಲ್ಲಿ ಪುಣೆಯಲ್ಲಿ 96 ಅಲ್ಲಿ ಹೋಗಬೇಕು ನಾನು ಹೋಟೆಲಲ್ಲಿ ಕೆಲಸ ಮಾಡಿದೆ ಓಕೆ 2010 ಇಲ್ಲಿ ಬೆಂಗಳೂರು ಬಂದಿದ್ದೆ ಓಕೆ ನೇನು ಎಕ್ಸ್ಪೀರಿಯನ್ಸ್ ನಿಮ್ಗೆ ಕಲ್ಸ ಫಸ್ಟು ಈ ಕಲ್ಸ ನಿಮ್ಗೆ ಹೋಟ್ಲು ಬೇರೆಯವ್ರ ಹತ್ರ ಮಾಡಬೇಕು ಓಕೆ ಆಮೇಲೆ ನಿಮ್ಗೆ ಸ್ವಂತ ಬಿಸ್ನೆಸ್ ಮಾಡಿದಂತರ ಆಗತ್ತೆ ಓಕೆ ಇದು ಈ ಲೈನಲ್ಲಿ ನಿಮ್ಗೆ ಏನು ಗೊತ್ತಿಲ್ಲ ನೀವು ಡೈರೆಕ್ಟ್ ಹೋಟೆಲ್ ಹಾಕಿದ್ರೆ ಕಷ್ಟ ಹೌದು ನಾನು 15-16 ವರ್ಷ ಹೋಟ್ಲಲ್ಲಿ ಕೆಲಸ ಮಾಡಿದ್ದೆ ಓಕೆ ಎಲ್ಲ ಕೆಲಸ ನಮ್ಗೆ ಬರುತ್ತೆ ಓಕೆ ಅದೆಲ್ಲ ಇದು ನೋಡಿ ಎಷ್ಟು ಕಾಡಿದ್ರೆ ಚಟ್ನಿ ಸಾಂಬಾರು ಏನು ಉಪ್ಪು ಜಾಸ್ತಿ ಇದೆ ಖಾರ ಎಲ್ಲ ಚೆಕ್ ಮಾಡಿದ್ರು ಕಷ್ಟ ಅದು ಮೇನ್ ಇಂಪಾರ್ಟೆಂಟ್ ಓಕೆ ನಿಮ್ದು ಇಲ್ಲಿ ಅಲ್ದಿರೋ ಬೇರೆ ಕಡೆ ಕಿಚನ್ ಇದೆಯಾ ಎಲ್ಲ ಇಲ್ಲೇ ಮಾಡೋದು ಕಿಚನ್ ಸಪರೇಟ್ ಇದೆ ಕಿಚನ್ ಸಪರೇಟ್ ಇದೆ ದೋಸೆ ಮಾತ್ರ ಇಲ್ಲ ದೋಸೆ ಮಾತ್ರ ಎಲ್ಲ ಇದು ಕಿಚನ್ ಅಲ್ಲಿ ಎಲ್ಲ ಇಡ್ಲಿ ವಡಾ ಓಕೆ ಎಲ್ಲ ಅಲ್ಲಿ ಓಕೆ ಸೊ ಟೈಮಿಂಗ್ಸ್ ಏನಿದೆ ಸರ್ ನಿಮ್ಮ ಹೋಟೆಲ್ 8-12 ವರೆಗೂ ಇರುತ್ತೆ ಡೈಲಿ ಇರುತ್ತಾ ಈವ್ನಿಂಗ್ 7-11:30 ಕ್ಲೋಸ್ 11:30 ವರೆಗೂ ಇರುತ್ತೆ ಸೊ ರಜಾ ಯಾವತ್ತು ಮಾಡಲ್ಲ ರಜಾ ಭಾನುವಾರ ಇವಾಗ ಸಾಯಂಕಾಲ ರಜಾ ಇರುತ್ತೆ ಓ ಭಾನುವಾರ ಬೆಳಿಗ್ಗೆ ಮಾತ್ರ ಇರುತ್ತೆ ಸಾಯಂಕಾಲ ಓಕೆ ಎಲ್ಲ ರಜಾ ಇಲ್ಲ ಓಕೆ ಭಾನುವಾರ ಸಾಯಂಕಾಲ ಮಾತ್ರ ಹಾಫ್ ಡೇ ಓಕೆ ಸೊ ಮೇನ್ಲಿ ದೋಸೆ ಅಂದ್ರೆ ಸ್ವಲ್ಪ ವೇಟಿಂಗ್ ಟೈಮ್ ಇರುತ್ತೆ ನಾರ್ಮಲ್ ಆಗಿ ಬೇರೆದೆಲ್ಲ ರೆಡಿ ಸಿಗುತ್ತೆ ದೋಸೆ ಮ್ಯಾಕ್ಸಿಮಮ್ 15 ನಿಮಿಷ ಜಾಸ್ತಿ ಕ್ರೌಡಿದೆ ಅಂದ್ರೆ ಕ್ರೌಡಿ ಇವಾಗ ಸ್ವಲ್ಪ ಜನ ಕಮ್ಮಿ ಓಕೆ ಓಕೆ ರೈಸ್ ಬಾತ್ ಎಲ್ಲ ಡೈಲಿ ಚೇಂಜ್ ಆಗುತ್ತಾ ಹೇಗೆ ಇಲ್ಲ ಚೇಂಜ್ ಅದೇ ಹೋಗುತ್ತೆ ಮಂಡಕ್ಕಿ ಮಂಡಕ್ಕಿ ಜಾಸ್ತಿ ಹೋಗುತ್ತೆ ಸ್ವಲ್ಪ ನಾರ್ತ್ ಸ್ಟೈಲ್ ನಾರ್ತ್ ಕರ್ನಾಟಕ ನಾರ್ತ್ ಆಂಧ್ರ ಎಲ್ಲ ಉತ್ತರ ಕರ್ನಾಟಕ ಎಲ್ಲ ಅದೇ ಚೂಸ್ ಮಾಡೋದು ಓಕೆ ಅದೆಲ್ಲ ಒಂದು ಪ್ಲೇಟ್ಗೆ ಎಷ್ಟು
ಬರುತ್ತೆ. ಇದ್ರ ಲೊಕೇಶನ್ ಒಂದು ಹೇಳ್ಬಿಡಿ ಸರ್, ಅಡ್ರೆಸ್. ಅಡ್ರೆಸ್ ನಿಮ್ಮ ಹೋಟೆಲ್ದು ಒಂದು ಅಡ್ರೆಸ್ ಎಲ್ಲಿ ಬರುತ್ತೆ? ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಮಾರ್ಕ್ ಪಾಯಿಂಟ್. ಓಕೆ, ಸಂಧ್ಯಾ ಥಿಯೇಟರ್. ಓಕೆ, ನಮ್ಮ ಲೊಕೇಶನ್ ತೋರಿಸ್ತದೆ ಗೂಗಲ್ ಇದೆ. ಗೂಗಲ್ ಅಲ್ಲಿ ಇದೆ ಅಲ್ವಾ? ನಾನು ಗೂಗಲ್ ಇಂದ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಥ್ಯಾಂಕ್ ಯು ಸರ್. ಈ ಹೋಟೆಲ್ನ ನನಗೆ ರೆಫರ್ ಮಾಡಿದ್ದು ನನ್ನ ಫ್ರೆಂಡ್ಸ್. ನಾನಿಲ್ಲಿ ರಿಫನ್ ಮಾಡಿದ್ಮೇಲೆ ನನಗೆ ಅನಿಸಿದ್ದೇನಂದ್ರೆ, BTM ಕಡೆ ಹೋದರೆ ಈ ಬ್ರೇಕ್ಫಾಸ್ಟ್ ಪಾಯಿಂಟ್ನ ವಿಸಿಟ್ ಮಾಡೋದನ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ನಾವಿವತ್ತು ಇಲ್ಲಿ ಟಿಫನ್ ಮಾಡ್ತಿರುವಂಥದ್ದು ಇಡ್ಲಿ, ವಡ, ಬೋಂಡಾ ಮತ್ತು ಒಂದು ಎಗ್ ದೋಸೆ ತೊಗೊಂಡಿದ್ದೀನಿ. ಇದೆಲ್ಲದಕ್ಕೂ ಕೂಡ ಜೊತೆಗೆ ಸಾಂಬಾರ್ ಮತ್ತು ಎರಡು ಥರದ ಚಟ್ನಿ ಕೊಟ್ಟಿದ್ದಾರೆ, ಜೊತೆಗೆ ಖಾರ ಚಟ್ನಿ ಕೂಡ ಕೊಟ್ಟಿದ್ದಾರೆ. ನಾನಾಗಲೇ ಹೇಳಿದಾಗೆ ಶೋ ಸ್ಟಾಪರ್ ಅಂತ ಹೇಳಿದ್ನಲ್ಲ, ಚಟ್ನಿ ಪುಡಿ ಅದಂತೂ ಸಕ್ಕದಾಗಿರುತ್ತೆ, ಅದನ್ನು ಕೂಡ ಕೊಟ್ಟಿದ್ದಾರೆ. ಯಾವ ಐಟಮ್ ಕೂಡ ಇಲ್ಲಿ ಡಿಗ್ರೇಡ್ ಮಾಡೋ ಹಾಗೆ ಇಲ್ಲ, ಇಲ್ಲಿ ಒಂದಕ್ಕಿಂತ ಒಂದು ಬೆಸ್ಟ್ ಇದೆ. ನಾ ಇಡ್ಲಿ ರೆಂಡು ಅಂತೇನಾ? ಸುಮಾರು ಒಂದು 6 ಮಂತ್ ಆಯ್ತು. ಓಕೆ, ಹೇಗಿದೆ ಟೇಸ್ಟ್ ಎಲ್ಲ? ಚೆನ್ನಾಗಿದೆ, ಚೆನ್ನಾಗಿದೆ. ಯಾಕೆ ಇಲ್ಲಿ ಇಷ್ಟೊಂದು ಕ್ರೌಡ್ ಇದೆ, ವೇಟ್ ಮಾಡಬೇಕು? ಪ್ರೈಸಲ್ಲಿ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಓಕೆ, ಮತ್ತೆ ನೀಟ್ನೆಸ್ ಎಲ್ಲ ನೀಟಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಓಕೆ, ಮತ್ತೆ ಫುಡ್ ಎಲ್ಲ ಕ್ವಾಂಟಿಟಿನೂ ಚೆನ್ನಾಗಿದೆ ಸರ್. ಕಂಪೇರ್ಟು ಅದು ಇಲ್ಲಿ ಹೊರಗಡೆ BTM ಅಲ್ಲಿ ಪರ್ಟೇಜಲ್ಲಿ ಹೊರಗಡೆ ಚೆಕ್ ನೋಡಿದ ಪ್ರಕಾರ ಚೆನ್ನಾಗಿದೆ. ಬಂದು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ ತಿಂದು ನೋಡಿ. ಡೈಲಿ ಯಾರು ಡೈಲಿ ಹೊರಗಡೆ ಯಾರು ತಿಂತೀರ ಅವ್ರಿಗಿಂತ ಬೆಸ್ಟ್ ಇದೆ. ರೀಸನೇಬಲ್ ಪ್ರೈಸಿಗೆ ಒಳ್ಳೆ ಫುಡ್ ಸಿಗುತ್ತೆ, ಬಟ್ ಟ್ರೈ ಮಾಡಿ ಅಂತ ಹೇಳ್ತೀನಿ. 8 ಮಂತ್ಸ್ ನಿಂಚಿ ಫುಡ್ಡು ಟೇಸ್ಟ್ಗೆ ಉಂಟುಂದು. ಚಟ್ನೀಸ್ ಕೂಡಾ 4 ರಕಾಲ ಚಟ್ನಿಲಿ ಉಂಟಾಯಿ. ಸಾಂಬಾರ್ ಉಂಟುಂದು, అన్లిమిటెడ్ చట్నీస్ బెస్ట్. మన ఏమీ అట్లాదు, సో మనకి ఎంత కావాలంటే వేసుకుని తినవచ్చు. చట్నీస్ అయితే సూపర్ టేస్ట్ ఉంటుంది. సో దోశ, పెసర్ కానీ, ఇడ్లీ కానీ, ఇంకా అన్ని రకాలు దొరుకుతాయి. ఎగ్ దోశ, డబుల్ ఎగ్ దోశ, అన్ని రకాలు దొరుకుతాయి. ఈవెన్ వడ కానీ ప్రైస్ రీజనబుల్ ప్రైస్. 4 ఇడ్లీ అంటే 30 రూపీస్, 4 వడ 30 రూపీస్, మసాలా దోశ 35. సో రీజనబుల్ ప్రైసెస్. ఎక్కువగా పెసర దోశ తింటారు. పెసర పెసరా లేదంటే ఆనియన్ పెసరా. ఓకే, ఇది ఎప్పుడు నేను లైక్ చేస్తాను. ఐ థింక్ ఓకే, గుడ్. ఓకే, దీని దగ్గర అవైలబిలిటీ ఉంటాయి. సో ఒకసారి టేస్ట్ చేయండి. సో టేస్ట్ చేసి అప్పుడు మీకు అర్థమవుతుంది. సో మీరు రెగ్యులర్గా తినడానికి. ನಾನು ಒಂದು 3 ಮಂತ್ಸಿಂದ ಬರ್ತಾ ಇದ್ದೀನಿ. ಓಕೆ, ಏನು ಇಷ್ಟ ಆಗುತ್ತೆ ಇಲ್ಲಿ? ಎಗ್ ದೋಸೆ ಮತ್ತು ಬೋಂಡಾ ಚೆನ್ನಾಗಿರುತ್ತೆ, ಆ್ಯಂಡ್ ಚಿತ್ರಾನ್ನ ಸಾಂಬಾರು ಚೆನ್ನಾಗಿರುತ್ತೆ. ಓಕೆ, ಎಲ್ಲ ಕಂಪ್ಲೀಟಾಗಿ ಆಂಧ್ರ ಸ್ಟೈಲಲ್ಲಿ ಮಾಡುವಂಥದ್ದು ಇಲ್ಲಿ? ಹಾಂ, ಆಂಧ್ರ ಸ್ಟೈಲ್. ಹೋಟೆಲ್ಲು ಒಂದು ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಕಮ್ಮಿ ರೇಟಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಜನ ಸೇರೋದ್ರಿಂದ ನೋಡೋ ಜನ ಎಲ್ಲ ಬಂದು ಹೋಗ್ತಾ ಇರ್ತಾರೆ. ಕ್ರೌಡ್ ಜಾಸ್ತಿ ಅಲ್ವಾ, ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ರು ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ. ಎಷ್ಟೊತ್ತು ವೆಯ್ಟ್ ಮಾಡ್ತೀರಾ ನಾರ್ಮಲ್ ಆಗಿ? ಇಲ್ಲ, ದೋಸೆಗಾದ್ರೆ ಒಂದು 10-15 ಮಿನಿಟ್ಸ್. ಓಕೆ, ಇಡ್ಲಿ ಬೇರೆ ಎಲ್ಲ ಆದರೆ ಇಮಿಡಿಯೇಟ್ ಆಗ್ತೀವಿ. ಓಕೆ.